सविद इपत्मू चुनाव के नाना रीतिया नाना राजणी अनेक कार्यतंत्र अदर रैतरू कूड़ा वरत कर्नाटक राज्य रैत संघदू हसी सैन्य राज्य गौरव अध्यक्षर शशिकांत गुरुजी नम जो इवर हतनी क्षेत्रदेश कांग्रेस टिकेट आकांक्षी कूड़ा होगू और रणतंत्र ऐन ऐन और यीति यह चुनाव एदर्सल अब का सर ऐन निम्त रणतंत्र यीति चुनाव सर कर्नाटक राज्य रैत संघ हसीर सेने कर्नाटक जिले रैतर संपूर्ण सहकार है अतनी तालूकिन समस्त जनते सहकार है कांग्रेस टिकेट आकांक्षू आगदी अकस्मात चुनाव स्पर्धे मोदू शत सिद्ध ನನ್ನ ಯೋಜನೆಗಳು ಅನ್ನೋದಕ್ಕಿಂತ ಜನರ ಜೊತೆ ನಿರಂತರವಾಗಿರತಕ್ಕಂತ ಸಂಪರ್ಕ ಭ್ರಷ್ಟಾಚಾರ ಮುಕ್ತ ಅತಿನಿ ಮಾಡಬೇಕು ಅಂತ ಹೇಳಿ ನನ್ನ ಸಂಕಲ್ಪ ಅದು 3 ವರ್ಷದಿಂದ ಜನನ ನೋಡಿದ್ದಾರೆ ಸಾಕಷ್ಟು ಅತಿನಿ ತಾಲೂಕಿನಲ್ಲಿ ಕೆಲಸನೂ ಕೂಡ ಮಾಡಿದೆ ಫ್ಯಾಕ್ಟರಿ ಹೋರಾಟ ಅನ್ನಬಹುದು ಕೆಬಿ ಹೋರಾಟ ಅನ್ನಬಹುದು ನೀರಾವರಿ ಹೋರಾಟ ಅನ್ನಬಹುದು ಮುಳುಗಡೆ ಬದಲು ಮಾತಾಡಿರಬಹುದು ಕಬ್ಬಿನ ಹೋರಾಟ ಇದೆಲ್ಲವನ್ನ ಜನತೆ ದಿನನಿತ್ಯ ನೋಡ್ತಾ ಇರ್ತಾರೆ ಅದಕ್ಕೆ ಸಂಪೂರ್ಣ ಸಹಕಾರ ಇದೆ 2023 ರಲ್ಲಿ ಎಲ್ಲ ಮಹಾತ್ಮರ ಆಶೀರ್ವಾದದಿಂದ ನಾನು ಗೆಲ್ತೀನಿ ಅಂತಕಂತ ಒಂದು ಸಂಕಲ್ಪ ನನಗಿದೆ ಸರ್ ನೀವು ಒಂದು ಆಧ್ಯಾತ್ಮಿಕವಾದ ಗುರುಗಳಿದ್ರಿ ಆಧ್ಯಾತ್ಮಿಕವಾದ ಕ್ಷೇತ್ರದಲ್ಲಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ರಾಜಕೀಯ ಈ ಹೆಂಗೆ ಯಾವುದೇ ರೀತಿಯಿಂದಾಗಿ ನೀವು ಜನಸೇವೆಯಲ್ಲೇ ಇದ್ರಿ ಮತ್ತು ಇವಾಗ ನೀವು ರಾಜಕೀಯ ಕ್ಷೇತ್ರದಲ್ಲಿ ಬಂದು ರಾಜಕೀಯ ಯಾವ ತಮ್ಮ ಉದ್ದೇಶವನ್ನು ಈಡೇರಿಸುವಂಥ ದೃಷ್ಟಿಕೋನದಿಂದ ನೀವು ಹೋಗ್ತಾ ಇದ್ದೀರಿ ಸರ್ ಸರ್ಕಾರದ ಸೌಲತ್ತಲ್ಲಿ ಇವತ್ತು ಟಿ ವಿ ಮಾಧ್ಯಮ ತಾವು ಪ್ರಸಾರ ಮಾಡಿರ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಯಾರಿಗೂ ಟೀಕೆ ಮಾಡೋದಿಲ್ಲ ಸರ್ಕಾರ 40% ಕಮಿಷನ್ 30% ಕಮಿಷನ್ ಅಂತಾರೆ ಆ ಕಮಿಷನ್ ತಗೊಂಡು ಆ ಹಣ ಏನು ಅದು ಸಹಿತ ಜನರಿಗೆ ಬಳಕೆ ಆಗಬೇಕು ಅನ್ನೋದು ನನ್ನ ಉದ್ದೇಶ ಸರ್ಕಾರದಿಂದ ಬಂದಿರತಕ್ಕಂತ 1 ರೂಪಾಯಿ ಸಹಿತ ರಾಜಕಾರಣಿ ಜೇಬಿಗೆ ಹೋಗಲಾರದೆ ಜನರಿಗೆ ಯಾವ ಸೌಲತ್ತು ಇರ್ತದೆ ಯಾವ ಯೋಜನೆ ಇರ್ತದೆ ಏನು ಪ್ಲಾನಿಂಗ್ ಇರ್ತದೆ ಅಲ್ಲಿ ಸದ್ವಿನಿಯೋಗ ಆಗಬೇಕು ಅಂತಕಂತ ಸಂಕಲ್ಪದಿಂದ ನಾನು ರಾಜಕಾರಣಕ್ಕೆ ಬಂದಿರತಕ್ಕಂತದ್ದು ಸರ್ ಇವಾಗ ನೀವೊಬ್ಬ ಸನ್ಯಾಸಿ ನಿಮ್ಮ ಕ್ಷೇತ್ರದಲ್ಲಿ ಸಾಹುಕಾರಗಳ ಹಾವಳಿ ಇದೆ ಸನ್ಯಾಸಿ ಒಬ್ಬ ಸನ್ಯಾಸಿ ಸಾಹುಕಾರಗಳನ್ನು ಯಾವ ರೀತಿ ಎದುರಿಸ್ತೀರಿ ಸರ್ ಜನ ಮನಸ್ಸು ಮಾಡಿದ್ರೆ ನಾನು 3 ವರ್ಷದಿಂದ ಅತನಿಗೆ ಹೋದಾಗ ನಾನು ಒಬ್ಬ ಮನುಷ್ಯ ಇವತ್ತು ಲಕ್ಷಾಂತರ ಜನರ ಸಹಕಾರ ಇದೆ ರೈತ ಸಂಘದ ಸಹಕಾರ ಇದೆ ಹಿರಿಯರ ಸಹಕಾರ ತಾಯಂದರು ಯುವಕರು ಎಲ್ಲ ಸಂಘಟನೆಗಳು ವಕೀಲರ ಸಂಘಟನೆ ಆಗಿರ್ಬೋದು ಕನ್ನಡ ಪರ ಸಂಘಟನೆ ಆಗಿರ್ಬೋದು ದಲಿತ ಪರ ಸಂಘಟನೆ ಆಗಿರ್ಬೋದು ಯಾವುದೇ ಸಂಘಟನೆಗಳಿರಲಿ ಸ್ವಾಮೀಜಿ ನೀವು ಸ್ಪರ್ಧೆ ಮಾಡಿರಿ ನಿಷ್ಠಾವಂತರಿದ್ದೀರಿ ಯಾರದೂ 1 ರೂಪಾಯಿ ಮುಟ್ಟೋದಿಲ್ಲ ಸಾಮಾನ್ಯ ವ್ಯಕ್ತಿ ಫೋನ್ ಎತ್ತಿರಿ 24 ತಾಸಿನಲ್ಲಿ ಯಾರು ಕರೆದರೂ ಸಹಜವಾಗಿ ಭಾಗವಹಿಸ್ತೀನಿ ಇದೆಲ್ಲವನ್ನು ನೋಡಿ ಸಂಘಟನೆಗಳು ಜನ ಏನಂತಾರೆ ನೀವು ಸ್ಪರ್ಧೆ ಮಾಡಿರಿ ಎಷ್ಟೇ ಹಣಬಲ ತೋಳುಬಲ ಆದರೂ ಸಹಿತ ನೀವು ಗೆದ್ದೇ ಗೆಲ್ತೀರಿ ಅಂತೇಳಿ ಜನರು ವಿಶ್ವಾಸ ಕೊಡ್ತಾ ಇದ್ದಾರೆ ನೀವು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷೆ ಕೂಡ ಹೌದು ಏನು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ತಮ್ಮ ರೆಸ್ಪಾನ್ಸ್ಗಳನ್ನು ತಮ್ಮ ಪಕ್ಷದ ಹೈಕಮಾಂಡ್ ಇದನ್ನು ಮಾಡ್ತಾರೆ ಸರ್ ಕಾಂಗ್ರೆಸ್ ಪಕ್ಷ ಅಂದರೆ ಜನತೆಗೆ ಹತ್ತಿರವಾಗಿರ್ತಕ್ಕಂಥ ಪಕ್ಷ ಬಡವರಿಗೆ ದೀನ ದಲಿತರಿಗೆ ಕಾರ್ಮಿಕರಿಗೆ ಸಹಕಾರ ಕೊಡ್ತಕ್ಕಂಥ ಪಕ್ಷ ಅಂತ ತಿಳ್ಕೊಂಡು ಮತ್ತೆಲ್ಲ ಇಂಥ ಹಿರಿಯರ ಸಹಕಾರದಿಂದ ಕಾಂಗ್ರೆಸ್ಸಿಂದನೇ ಕೇಳ್ರಿ ಅಂತಂದಾಗ ನಾನು ಕಾಂಗ್ರೆಸ್ಗೆ ಟಿಕೆಟ್ ಕೇಳಿದ್ದು ಎಲ್ಲ ಮುಖಂಡರಿಗೆ ಆಲ್ಮೋಸ್ಟ್ ಆಲ್ ಭೇಟಿಯಾಗಿದ್ದೀನಿ ಅವರು ಕೂಡ ಒಳ್ಳೆಯ ರೆಸ್ಪಾನ್ಸ್ ತೋರಿಸಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಆದರೆ 100ಕ್ಕೆ 100 ಗೆಲುವು ನಂದಾಗ್ತದೆ ಪಕ್ಷೇತರ ಅಭ್ಯರ್ಥಿ ಆದರೆ ಸ್ವಲ್ಪ ಫೈಟ್ ಆಗ್ತದೆ ಅಷ್ಟೇ ಸರ್ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರು ಈಗಾಗಲೇ ಗಜಾನನ ಮನ್ಸೂರ್ ಇರ್ಬೋದು ಟಕ್ಕರ್ ಇರ್ಬೋದು ಅನೇಕ ಮೇಧಾವಿಗಳು ಈಗಾಗಲೇ ತಮ್ಮ ನಾಮಾಂಕನ ಅವ್ರ ಜೊತೆ ತಮ್ಮ ಪೈಪೋಟಿ ಯಾವ ರೀತಿ ಏನಿಲ್ಲ ಸರ್ ಅವರು 12 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಾನು ಅರ್ಜಿಯನ್ನು ಹಾಕಿಲ್ಲ ನಾನು ಗುರುಸ್ಥಾನಕ್ಕೆ ಧಕ್ಕೆ ಬರ್ತದೆ ಅಂತೇಳಿ ನಾನು ಅರ್ಜಿ ಹಾಕಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ ಅರ್ಜಿ ಹಾಕಿದವರನ್ನೂ ಬಿಟ್ಟು ಕ್ಷೇತ್ರದಲ್ಲಿ ಸರ್ವೆ ಯಾರದು ಬರ್ತದೆ ಹೈಯೆಸ್ಟು ಅವ್ರಿಗೆ ನಾವು ಟಿಕೆಟನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ 3 ವರ್ಷದಿಂದ ನಾನು ತಿರುಗಾಡೋದು ಸಂಚಾರ ಮಾಡೋದು ನಮ್ಮ ಪ್ರಚಾರ ಕಾರ್ಯವನ್ನು ಎಲ್ಲ ನೋಡಿದರೆ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಡ್ತದೆ ಅಂಥೇಳಿ ನನಗೂ ಒಂದು ಅಪೇಕ್ಷೆ ಇದೆ ಸರ್ ಈಗ ತಮ್ಮಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಅತ್ನಿ ಜನ ಅತ್ನಿ ಮತಕ್ಷೇತ್ರದ ಜನತೆ ಯಾರ ಕಡೆ ಒಲವು ತೋರ್ತಾ ಇದ್ದಾರೆ ಯಾವ ಪಕ್ಷವನ್ನಾಗಲಿ ಯಾವ ಇದರಾಗಲಿ ಯಾವ ವಿಚಾರಧಾರೆಗಳ ಕಡೆ ಹೋಗ್ತಾ ಇದ್ದಾರೆ ಪಕ್ಷ ಅನ್ನೋದಕ್ಕಿಂತ ಸರ್ ವ್ಯಕ್ತಿ ಅಭಿಪ್ರಾಯ ಅತ್ನಿ ಮತಕ್ಷೇತ್ರದಲ್ಲಿ ನಮ್ಮ ಅತ್ನಿ ಮತಕ್ಷೇತ್ರದಲ್ಲಿ ಒಂದು ಇತಿಹಾಸ ಇದೆ ಸರ್ ಸಿದ್ದೇಶ್ವರ ಗುಡಿ ಅಂತಿದೆ ಸಿದ್ದೇಶ್ವರ ಪೌಳಿ ಒಳಗೆ ಶಿವಯೋಗಿಗಳ ನಾಡಿನಲ್ಲಿ ಅಹಂಕಾರದಿಂದ ಮೆರೆದವರು ಬೀಳ್ತಾರಂತಕ್ಕಂಥ ಮಾತು ಜನರ ಬಾಯಿಯೊಳಗಿದೆ ಅಲ್ಲಿ ಸನ್ಯಾಸಿ ವಿನಯತೆ ಸ್ಪಷ್ಟ ಸರಳ ಶಾಂತಿ ಸಮಾಧಾನ ಇರತಕ್ಕಂಥ ಮನುಷ್ಯನ ಹುಡುಕಾಡ್ತಾ ಇದ್ದಾರೆ ನನ್ನ ಶಿವಯೋಗಿಗಳು ಕರೆಸ್ಕೊಂಡಾರಂತ ನನಗನ್ನಿಸ್ತದೆ ಜನತೆ ಅಭಿಪ್ರಾಯವನ್ನು ನೋಡಿದರೆ ವ್ಯಕ್ತಿ ಮ್ಯಾಗೆ ಎಲೆಕ್ಷನ್ ಆಗ್ತದೆ ಹಣ ಏನೇ ತೂರಾಡಿದರೂ ಸಹಿತ ಯಾರು ಹಣ ತೊಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈ ಸಾರಿ ಸನ್ಯಾಸಿ ಗೆಲ್ಲೋ ನಿಶ್ಚಿತ ಅಂಥೇಳಿ ನನಗನ್ನಿಸ್ತದೆ ಜನರ ಅಭಿಪ್ರಾಯ ಕೂಡ ಅದೇ ಇದೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡಿದ್ರೆ ಈಗಾಗಲೇ ಅತ್ನಿ ಮತಕ್ಷೇತ್ರ ಒಂದು ರಾಜಕೀಯ ರಣತಂತ್ರದಲ್ಲಿ ರಂಗೇರ್ತಾ ಇದೆ
मुंदिन बर दिन हतनी मतक्षेत्र जनते यार कड़े कौल नहीं ना का नोड़ रत्नाकर गौंदी पंचायत स्वराज समाचार बेळगावी।